ಟಿನರಸೀಪುರ ತಾಲೂಕಿನಲ್ಲಿಂದು ಪುರಸಭಾ ಸದಸ್ಯರಾದ ಅರ್ಜುನ್ ರಮೇಶ್ ಅವರು ಮಾತನಾಡುತ್ತಾ, ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮವಾದ ಕೆಲಸ ಮಾಡುವ ಶಕ್ತಿ ನನಗಿಲ್ಲದಿದ್ದರೂ ಕೆಟ್ಟದ್ದನ್ನು ಮಾತ್ರ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಚಿತ್ರನಟರೂ ಆಗಿರುವ ಪುರಸಭಾ ಸದಸ್ಯರಾದ ಅರ್ಜುನ್ ರಮೇಶ್ ಅವರು ಹೇಳಿಕೆ ನೀಡಿದರು. ಬಳಿಕ ಗೋಪಾಲಪುರ ಗ್ರಾಮದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಅರ್ಜುನ್ ರವರ ಹುಟ್ಟುಹಬ್ಬದ ಹಿನ್ನೆಲೆ ಅಭಿಮಾನಿಗಳು, ಸ್ನೇಹಿತರು ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದರು. ಮತ್ತು ಟೀಸರ್ ಟಿನರಸೀಪುರದಲ್ಲಿ ಬಿಡುಗಡೆ ಆಗ್ತಿರೋದು ನನಗೆ ಇನ್ನೂ ದೊಡ್ಡ ಖುಷಿ. ಯಾಕಂದರೆ ಚಿತ್ರರಂಗ ಒಂದು ಕಡೆ, ರಾಜಕಾರಣ ಇನ್ನೊಂದು ಕಡೆ. ಒಂದು ಕಡೆ ಚುನಾಯಿತ ಜನಪ್ರತಿನಿಧಿಯೂ ಹೌದು, ಇನ್ನೊಂದು ಕಡೆ ಚಿತ್ರರಂಗದಲ್ಲೂ ಗುರುತಿಸ್ಕೊಂಡಿದ್ದೀನಿ ಅನ್ನೋ ಹೆಮ್ಮೆ ನನಗೂ ಇದೆ. ಬಹುಶಃ ಈ ತಾಲೂಕಿನ ಹೆಮ್ಮೆ ಗರಿಮೆ ಕೂಡ ನಾನು ಚಿತ್ರರಂಗದಲ್ಲಿ ಕೂಡ ಕಾಪಾಡ್ತೀನಿ ಅನ್ನೋ ಮಾತನ್ನ ಇವತ್ತು ನನ್ನೆಲ್ಲ ನನ್ನ ಹಿತೈಷಿಗಳಿಗೆ ಹೇಳ್ತಾ ಇವತ್ತು ಸಂಜೆ ಸಾಂಗು ಮತ್ತು ಟೀಸರ್ ಬಿಡುಗಡೆ ಆಗ್ತಾ ಇದೆ. ಬಹುಶಃ ಈ ಸಿನಿಮಾ ಖಂಡಿತ ಒಳ್ಳೆ ಮಟ್ಟದಲ್ಲಿ ಜನ ಕೈ ಹಿಡಿದ್ರೆ, ನನಗೆ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಒಂದು ಒಳ್ಳೆ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಯಾಕಂದರೆ ನಮ್ಮ ನಿರ್ದೇಶಕರಾದಂಥ ಪ್ರಭಾಕರ್ ಅವರು ಭಾಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರು ಕೂಡ ಸೂರ್ಯವರ ಡೈರೆಕ್ಟರ್ ಸೂರ್ಯವ್ರ ಗರಡಿಯಲ್ಲಿ ಬಂದಂಥವರು. ಒಂದು ಒಳ್ಳೆ ಸಿನಿಮಾ ಕೌಟಿಲ್ಯ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹುಡುಗರಿಗಾಗಿರ್ಬೋದು, ಹೆಣ್ಣುಮಕ್ಳಿಗಾಗಿರ್ಬೋದು, ಎಲ್ಲ ಅಂಶಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ಇಡೀ ಚಿತ್ರತಂಡದ ಎಲ್ಲ ಹಾಸ್ಯ ಕಲಾವಿದರಿಂದ ಹಿಡಿದು ಎಲ್ಲ ವಿಲನ್ ಖಳನಾಯಕರಿಂದ ಹಿಡಿದು ಎಲ್ಲ ನರಸೀಪುರಕ್ಕೆ ಇವತ್ತು ನಮ್ಮ ಇಡೀ ಕೌಟಿಲ್ಯ ಚಿತ್ರತಂಡ ಬರ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಈ ಅರ್ಥಪೂರ್ಣ ಹುಟ್ಟುಹಬ್ಬನ ಆಚರಣೆ ಮಾಡಿರೋದಕ್ಕೆ, ಮತ್ತು ಇವತ್ತು ನನ್ನ ಏನೇ ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಪ್ರಮುಖವಾಗಿ ನನ್ನ ತಂದೆಯವರು ನನಗೆ ಹಾಕ್ಕೊಟ್ಟಂಥ ಒಂದು ಬುನಾದಿ. ಜೀವನದಲ್ಲಿ ಯಾವಾಗಲೂ ನೀನು ದುಡ್ಡು ಮಾಡ್ತೀಯ ಅನ್ನೋದು ಯಾವತ್ತೂ ಜೀವನದಲ್ಲಿ ಮುಖ್ಯ ಆಗಲ್ಲ, ಹೆಸರು ಎಷ್ಟು ಮಾಡ್ತೀಯ ಅನ್ನೋದು ಮಾತ್ರ ಮುಖ್ಯ ಆಗೋದು ಅನ್ನೋ ಮಾತನ್ನು ನನಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾ ಇದ್ರು. ಬಹುಶಃ ಭ್ರಷ್ಟಾಚಾರ ರಹಿತವಾಗಿ ಹೇಗೆ ಬದುಕಬೇಕು ಅನ್ನೋದರಲ್ಲಿ ಒಬ್ಬ ಶಾಸಕರಾಗಿದ್ದರೂ ಕೂಡ ಇವತ್ತಿನವರೆಗೂ ಅವರು ಏನು ದೊಡ್ಡ ಆಸ್ತಿ ನನಗೇನು ಕೊಟ್ಟಿಲ್ಲ, ಅಥವಾ ನನ್ನ ಹೆಸರಲ್ಲಿ ಇವತ್ತಿನವರೆಗೂ ಒಂದೇ ಒಂದು ಸೈಟ್ ಕೂಡ ಇಲ್ಲ. ಅವರು ನನಗೆ ಕೊಟ್ಟಿರೋ ಆಸ್ತಿ ಅಂದರೆ ತಿಳುವಳಿಕೆ, ವಿವೇಚನೆ ಮತ್ತು ಸಾಯೋವರೆಗೂ ಜನಗಳ ಪರವಾಗಿ ನಿಷ್ಕಲ್ಮಶವಾಗಿ ಕೆಲಸ ಮಾಡಿ ಇವತ್ತಲ್ಲ ಇನ್ನು 10 ವರ್ಷಕ್ಕಾದರೂ ಅದನ್ನು ಕೈ ಹಿಡಿಯುತ್ತೆ ಅಂತ ಅವ್ರು ಹಾಕೊಟ್ಟು ಹಾದಿಲಿ ನಡೀತೀನಿ. ಗುರು ಹಿರಿಯರನ್ನ ಎಲ್ಲರನ್ನು ತಾಲೂಕಿನಲ್ಲಿ ಟಿನರಸೀಪುರ ತಾಲೂಕಿನಲ್ಲಿ ನನ್ನ ಕೈಯಿಂದ ನನಗೆ ಶಕ್ತಿ ಇಲ್ಲದೇ ಇರ್ಬೋದು, ತುಂಬ ಒಳ್ಳೆ ಕೆಲಸ ಮಾಡೋಷ್ಟು ದೊಡ್ಡ ಸ್ಥಾನ ನನಗೆ ಇಲ್ಲದೆ ಇರ್ಬೋದು, ಕೆಟ್ಟದ್ದನ್ನು ತಡೆಯೋ ಶಕ್ತಿ ಅಂತೂ ನನಗಿದೆ. ನಾನು ಈ ತಾಲೂಕಿನಲ್ಲಿರೋವರೆಗೂ ಯಾವುದೇ ಸೌಲಭ್ಯವಾಗಲಿ ಅಥವಾ ಜನಗಳ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಾಗಲಿ ಇನ್ನೊಂದರಲ್ಲಿ